ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ. ಸ್ನೇಹಿತರೆ, ದಿನಾಂಕ 15/9/2020 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳನ್ನು ಕೇಳ್ತೀವಿ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ಎರಡು ಪ್ರಶ್ನೆಗಳಿಗೆ ಉತ್ತರಗಳಿಗೆ ಕಮೆಂಟನ್ನು ಮಾಡ್ಬೋದು. ನಿಮ್ಮ ಕಮೆಂಟನ್ನು ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಹಿಂದಿ ದಿವಸನ ದೇಶಾದ್ಯಂತ ಯಾವ ದಿನ ಆಚರಣೆ ಮಾಡಲಾಗತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3/14 ಸೆಪ್ಟೆಂಬರ್. ಹಿಂದಿ ದಿವಸ ಅಥವಾ ಹಿಂದಿ ದಿನ ದೇಶದ ಅಧಿಕೃತ ಭಾಷೆಯಾಗಿ ಹಿಂದಿಯ ಜನಪ್ರಿಯತೆಯನ್ನು ಆಚರಿಸಲಿಕ್ಕೆ ಭಾರತದಲ್ಲಿ ಸೆಪ್ಟೆಂಬರ್ 14 ಆಚರಿಸಲಾಗತಕ್ಕಂಥ ವಾರ್ಷಿಕ ದಿನ ಆಗಿದೆ. ಇನ್ನು ಹಿಂದಿ ದಿವಸನ್ನು ಸೆಪ್ಟೆಂಬರ್ 14 ಆಚರಣೆ ಮಾಡಲಾಗುತ್ತೆ ಏಕೆಂದರೆ 1949 ಈ ದಿನ ಭಾರತದ ಸಂವಿಧಾನ ಸಭೆಯು ದೇವನಾಗರಿ ಲಿಪಿಯಲ್ಲಿ ಬರೆದಂಥ ಹಿಂದಿಯನ್ನು ಭಾರತದ ಗಣರಾಜ್ಯದ ಅಧಿಕೃತ ಭಾಷೆಯಾಗಿ ಸ್ವೀಕಾರ ಮಾಡಿದೆ. ಇನ್ನು ಭಾರತೀಯ ಸಂವಿಧಾನದ 343ನೇ ವಿಧಿಯನ್ನುವೇ ಈ ಭಾಷೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ, 77ನೇ ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಇತ್ತೀಚೆಗೆ ಅತ್ಯುತ್ತಮ ಚಿತ್ರಕಥೆಗಾಗಿ ಪ್ರಶಸ್ತಿ ಪಡೆದಂಥ ಭಾರತದ ಚಿತ್ರ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ದ ಡಿಸಿಪಲ್ ಅಂತೇಳಿ. ಆಪ್ಷನ್ 1 ದ ಡಿಸಿಪಲ್. ಮುಂಬೈ ಮೂಲದ ಚಲನಚಿತ್ರ ನಿರ್ಮಾಪಕ ಚೈತನ್ಯ ತಮಾನಿರವರು ಬರೆದು ನಿರ್ದೇಶನ ಮಾಡಿರ್ತಕ್ಕಂಥ ಮರಾಠಿ ಭಾಷೆಯ ಚಲನಚಿತ್ರ ದ ಡಿಸಿಪ್ಲೈನ್. ಇದು 77ನೇ ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಕಥೆಗಾಗಿ ಪ್ರತಿಷ್ಠಿತ FIPRESCI ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ವಾರ್ಷಿಕ ವೆನಿಸ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2020 ಸೆಪ್ಟೆಂಬರ್ 2-12 ನಡೀತು. ಇನ್ನು 2001 ಮೀರಾ ನಾಯರ್ರವರ ಮಾನ್ಸೂನ್ ವೆಡ್ಡಿಂಗ್ಗೆ ಅವಾರ್ಡ್ ಸಿಕ್ಕಿತ್ತು. ಅಲ್ಲಿಂದ 20 ವರ್ಷಗಳ ನಂತರ ಯುರೋಪಿಯನ್ ಉತ್ಸವದಲ್ಲಿ ಪ್ರಮುಖ ಸ್ಪರ್ಧೆಯ ವಿಭಾಗದಲ್ಲಿ ಆಯ್ಕೆಯಾದಂಥ ಮೊದಲ ಭಾರತೀಯ ಚಿತ್ರ ಈ ಡಿಸಿಪ್ಲಿನ್ ಅನ್ನೋದಾಗಿದೆ. ಇನ್ನು ಈ ಪ್ರಶಸ್ತಿಯನ್ನು ದಿ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫಿಲ್ಮ್ ಕ್ರಿಟಿಕ್ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಲಾ ಪ್ರೆಸ್ ಇದು ಪ್ರಸ್ತುತ ಪಡಿಸುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಧನರಾದಂಥ ರಘುವಂಶ್ ಪ್ರಸಾದ್ ಸಿಂಗ್ ರವರು ಯಾವ ರಾಜ್ಯದ ಲೋಕಸಭೆಯನ್ನು ಪ್ರತಿನಿಧಿಸಿದ್ರು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಬಿಹಾರ. ಮಾಜಿ ಕೇಂದ್ರ ಸಚಿವ ಮತ್ತು ರಾಷ್ಟ್ರೀಯ ಜನತಾದಳದ ಹಿರಿಯ ನಾಯಕ ರಘುವಂಶ್ ಪ್ರಸಾದ್ ಸಿಂಗ್ ರವರು COVID-19 ನಿಧನರಾದರು. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಇವರು ಭಾರತದ 15ನೇ ಲೋಕಸಭೆಯ ಸದಸ್ಯರಾಗಿದ್ದರು ಮತ್ತು ಬಿಹಾರದ ವೈಶಾಲಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ಇನ್ನು ಪ್ರಧಾನಿ ಮನಮೋಹನ್ ಸಿಂಗ್ ರವರ ಸಂಪುಟದಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ರಘುವಂಶ್ ಪ್ರಸಾದ್ ಸಿಂಗ್ ರವರು ಸೇವೆಯನ್ನು ಸಲ್ಲಿಸಿದ್ರು. ಇನ್ನು ನರೇಗಾ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಪರಿಕಲ್ಪನೆ ಮತ್ತು ಅನುಷ್ಠಾನದ ಇಂದಿನ ಮಾಸ್ಟರ್ ಮೈಂಡ್ ಅಂತೇಳಿ ಇವರನ್ನು ಪರಿಗಣನೆ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆ, 2020 US Open ಟೆನ್ನಿಸ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಂಥ ಆಟಗಾರ್ತಿ ಯಾರು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ನವಾಮಿ ಒಸಾಕಾ. ಆಪ್ಷನ್ 1. 2020 US Open ಟೆನ್ನಿಸ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆಲ್ಲಲಿಕ್ಕೆ ಜಪಾನ್ನ ನವಾಮಿ ಒಸಾಕಾ 1-6, 6-3, 6-3 ಬೆಲಾರಸ್ನ ವಿಕ್ಟೋರಿಯಾ ಅಜರೆಂಕೆ ಇವರನ್ನು ಸೋಲಿಸಿದ್ರು. ಇನ್ನು 4ನೇ ಶ್ರೇಯಾಂಕಿತ ಒಸಾಕಾಗೆ ಇದು 3ನೇ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿ ಆಗಿದೆ. ಇನ್ನು 22 ವರ್ಷದ ಒಸಾಕಾ ಈ ಹಿಂದೆ 2018 US Open ಮತ್ತು 2019 ಆಸ್ಟ್ರೇಲಿಯನ್ ಓಪನ್ನ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇನ್ನು ಈಗ ಈ 3 ಗ್ರ್ಯಾಂಡ್ ಸ್ಲ್ಯಾಮ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಏಷ್ಯಾದ ಆಟಗಾರ್ತಿ ಎಂಬ ಗಳಿಕೆಗೆ ಜಪಾನ್ನ ನವಾಮಿ ಒಸಾಕಾ ಪಾತ್ರರಾಗಿದ್ದಾರೆ. ಇನ್ನು ಈ ಗೆಲುವು ಒಸಾಕಾ ಅವರನ್ನು ವಿಶ್ವ ಶ್ರೇಯಾಂಕದಲ್ಲಿ ಇವರನ್ನು 3ನೇ ಸ್ಥಾನಕ್ಕೆ ಏರಿಸಿದೆ. ಮುಂದಿನ ಪ್ರಶ್ನೆ, 2020 US Openನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಂಥವರು ಯಾರು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಡೊಮಿನಿಕ್ ಥೀಮ್ ಅಂತೇಳಿ. US Openನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಂಥ ಆಸ್ಟ್ರಿಯಾದ ಡೊಮಿನಿಕ್ ಥೀಮ್ ಸೆಪ್ಟೆಂಬರ್ 13, 2020 ಜರ್ಮನಿಯ ಅಲೆಕ್ಸಾಂಡರ್ ಜೊರೈವ್ ಅವರನ್ನು ಸೋಲಿಸಿದ್ರು. ಇನ್ನು 5 ಸೆಟ್ಗಳ ಅತಿ ಉದ್ದದ ಮ್ಯಾರಥಾನ್ ಫೈನಲ್ ಅಂದರೆ 2-6, 4-6, 6-4, 6-3, 7-6 ಅಂದರೆ
ಈ ಕಮ್ಬ್ಯಾಕ್ ಮಾಡಿದಂಥ ಈ ತೀಮು ಟ್ರೋಫಿಯನ್ನು ಎತ್ತಿ ಹಿಡಿದ್ರು. ಇನ್ನು 5ನೇ ಸೆಟ್ ಟೈ ವಿರಾಮದಿಂದ ನಿರ್ಧರಿಸಲ್ಪಟ್ಟಂಥ ಮೊದಲ ಯು ಎಸ್ ಓಪನ್ ಫೈನಲ್ ಇದು ಆಗಿದೆ. ಮುಂದಿನ ಪ್ರಶ್ನೆ, ಈ ಪೈಕಿ ಯಾರು ಜಾಹೀರಾತು ಮಾನದಂಡಗಳ ಪರಿಷತ್ತಿನ ಅಧ್ಯಕ್ಷರು ಆಗಿದ್ದಾರೆ ಅಂತ. ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಆಫ್ ಇಂಡಿಯಾ ASCIನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಸುಭಾಷ್ ಕಾಮತ್ರವರು. ಸುಭಾಷ್ ಕಾಮತ್ರವರು ಜಾಹೀರಾತು ಮಾನದಂಡಗಳ ಪರಿಷತ್ತಿನ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಇವರು ಭಾರತ ಜಾಹೀರಾತು ಸಂಸ್ಥೆ BBH ಮತ್ತು ಪಬ್ಲಿಸಿಕ್ಸ್ ವರ್ಲ್ಡ್ ವೈಡ್ನಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾಗಿದ್ದಾರೆ. ಇನ್ನು ಇವರು ಸೋನಿ ಪಿಕ್ಚರ್ ನೆಟ್ವರ್ಕ್ಗಳ ಅಧ್ಯಕ್ಷ ರೋಹಿತ್ ಗುಪ್ತಾರವರ ನಂತರ ಈ ಸ್ಥಾನಕ್ಕೆ ಬಂದಿದ್ದಾರೆ. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ PMAYG ಅಡಿಯಲ್ಲಿ ಮನೆ ವಿತರಣೆಯ ವರ್ಚುವಲ್ ಗೃಹ ಪ್ರವೇಶಂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಇವೆಂಟ್ನಲ್ಲಿ ಎಷ್ಟು ಕುಟುಂಬಗಳು ಮನೆಯನ್ನು ಸ್ವೀಕಾರ ಮಾಡಿದ್ದಾರೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, 1.75 ಲಕ್ಷ. ಪ್ರಧಾನಿ ನರೇಂದ್ರ ಮೋದಿರವರು ಮಧ್ಯಪ್ರದೇಶದಲ್ಲಿ ನಡೆದಂಥ ಗೃಹ ಪ್ರವೇಶಂ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ದೇಶಿಸಿ ಮಾತನಾಡಿದ್ರು. ಇದರ ಅಡಿಯಲ್ಲಿ ಮಧ್ಯಪ್ರದೇಶದ 1.75 ಲಕ್ಷ ಕುಟುಂಬಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ PMAYG ಅಡಿಯಲ್ಲಿ ಪಕ್ಕಾ ಮನೆಗಳನ್ನು ವಿತರಣೆ ಮಾಡಲಾಯಿತು. ಹಾಗೆ ಮಧ್ಯಪ್ರದೇಶದಲ್ಲಿ PMAYG ಅಡಿಯಲ್ಲಿ ಆಯ್ಕೆಯಾದಂಥ ಫಲಾನುಭವಿಗಳೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಸಂವಹನವನ್ನು ನಡೆಸಿದರು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ವಿಮಾನ ನಿಲ್ದಾಣದಲ್ಲಿ ಕರೋನಾ ವೈರಸ್ ಪರೀಕ್ಷಾ ಸೌಲಭ್ಯವನ್ನು ಈ ಯಾವ ವಿಮಾನ ನಿಲ್ದಾಣದಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ. ಭಾರತದ ಮೊದಲ ವಿಮಾನ ನಿಲ್ದಾಣದಲ್ಲಿ ಕರೋನಾ ವೈರಸ್ ಪರೀಕ್ಷಾ ಸೌಲಭ್ಯವನ್ನು ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಾರಂಭ ಮಾಡಲಾಗಿದೆ. ಇನ್ನು ಪ್ರಯಾಣಿಕರು ಆಗಮನದ ಸಮಯಕ್ಕೆ 1 ಗಂಟೆ ಮೊದಲು ಮತ್ತು ನಿರ್ಗಮನದ ಹಾರಾಟಕ್ಕೆ 4 ರಿಂದ 6 ಗಂಟೆಗಳ ಮೊದಲು ಪರೀಕ್ಷಾ ಸ್ಲಾಟನ್ನು ಕಾಯ್ದಿರಿಸ್ಬೋದು. ಪರೀಕ್ಷಾ ಫಲಿತಾಂಶ 4 ರಿಂದ 6 ಗಂಟೆಯಲ್ಲಿ ಕೊಡಲಾಗುತ್ತೆ. ಇನ್ನು ಈ ಸೌಲಭ್ಯಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಪ್ರಯಾಣಿಕರು ತಮ್ಮ ಹೆಸರು, ಸಂಪರ್ಕ ವಿವರ ಮತ್ತು ಹಾಗೆ ಒಂದು ವ್ಯಾಲಿಡ್ ಐಡಿ ಪ್ರೂಫ್ನಂಥ ವಿವರವನ್ನು ಒದಗಿಸಬೇಕಾಗಿರುತ್ತೆ. ಮುಂದಿನ ಪ್ರಶ್ನೆ, ವಾರಂಟ್ ಇಲ್ಲದೆ ಸರ್ಚ್ ಮತ್ತು ಅರೆಸ್ಟ್ಗಳನ್ನು ಮಾಡಲಿಕ್ಕೆ ಅನುಮತಿ ನೀಡತಕ್ಕಂಥ ವಿಶೇಷ ಭದ್ರತಾ ಪಡೆಯನ್ನು ಯಾವ ರಾಜ್ಯ ರಚನೆ ಮಾಡ್ತಾ ಇದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಉತ್ತರ ಪ್ರದೇಶ. ನ್ಯಾಯಾಲಯ, ವಿಮಾನ ನಿಲ್ದಾಣ, ಆಡಳಿತ ಕಟ್ಟಡ, ಮಹಾನಗರ, ಬ್ಯಾಂಕು, ಇತರೆ ಸರ್ಕಾರಿ ಕಚೇರಿಗಳನ್ನು ರಕ್ಷಿಸಲಿಕ್ಕೆ ವಿಶೇಷ ಪಡೆ ರಚನೆ ಮಾಡಲಾಗತ್ತೆ ಅಂತೇಳಿ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ 2020 ಸೆಪ್ಟೆಂಬರ್ 13 ಘೋಷಣೆ ಮಾಡಿತು. ಅಪರಾಧದ ಬಗ್ಗೆ ಖಚಿತತೆ ಇದ್ದರೆ ಉತ್ತರ ಪ್ರದೇಶದ ವಿಶೇಷ ಭದ್ರತಾ ಪಡೆ, ಉತ್ತರ ಪ್ರದೇಶ ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್, ವಾರಂಟ್ ಇಲ್ಲದೆ ಸರ್ಚ್ ಮಾಡ್ಬೋದು, ಹಾಗೆ ಅರೆಸ್ಟು ಸಹ ಮಾಡಲಿಕ್ಕೆ ಅವಕಾಶ ನೀಡಲಾಗತ್ತೆ ಅಂತ ವರದಿಯಲ್ಲಿ ಹೇಳಲಾಗ್ತಾ ಇದೆ. ಮುಂದಿನ ಪ್ರಶ್ನೆ, ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ಎಷ್ಟು ಬಂಡವಾಳವನ್ನು ತುಂಬಲಿಕ್ಕೆ ಕೇಂದ್ರ ಸಂಸತ್ತಿನ ಅನುಮೋದನೆಯನ್ನು ಕೋರಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, 20,000 ಕೋಟಿ ರು. ಕೇಂದ್ರ ಸರ್ಕಾರ 2020 ಸೆಪ್ಟೆಂಬರ್ 14 ನಿಯಂತ್ರಕ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ 20,000 ಕೋಟಿ ರುಗಳನ್ನು ತುಂಬಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ಈ ಪ್ರಸ್ತಾಪ 2020-21 ಅನುದಾನಕ್ಕಾಗಿ ಪೂರಕ ಬೇಡಿಕೆಗಳ ಮೊದಲ ಬ್ಯಾಸ್ನ ಒಂದು ಭಾಗವಾಗಿದ್ದು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರವರು ಇಂದು ಲೋಕಸಭೆಯಲ್ಲಿ ಇದಕ್ಕೆ ಮನ್ನಣೆಗೆ ಮುಂದಾಗಿದ್ದಾರೆ. ಮುಂದಿನ ಪ್ರಶ್ನೆ, ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಂಡಂಥ 4ನೇ ಅರಬ್ ರಾಷ್ಟ್ರ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಬಹರೇನ್ ದೇಶ. ಮತ್ತೊಂದು ಐತಿಹಾಸಿಕ ಪ್ರಗತಿಯಲ್ಲಿ US, ಇಸ್ರೇಲ್ ಮತ್ತು ಬಹರೇನ್ ನಾಯಕರ ನಡುವೆ ಸೆಪ್ಟೆಂಬರ್ 11, 2020 ಬಿಡುಗಡೆ ಮಾಡಿದಂಥ ಜಂಟಿ ಹೇಳಿಕೆಯಲ್ಲಿ ಇಸ್ರೇಲ್ ಮತ್ತು ಬಹರೇನ್ ಪೂರ್ಣ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾವೆ. ಇದರೊಂದಿಗೆ US ಮಧ್ಯವರ್ತಿ ಒಪ್ಪಂದದಲ್ಲಿ ಇಸ್ರೇಲ್ ಜೊತೆಗಿನ ಸಂಬಂಧವನ್ನು ಸಾಮಾನ್ಯಗೊಳಿಸಲಿಕ್ಕೆ ಒಪ್ಪುವಲ್ಲಿ ಬಹರೇನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ ಸೇರ್ಕೊಂಡಂಗಾಗಿದೆ. ಮುಂದಿನ ಪ್ರಶ್ನೆ, ಟೇಕೋ ಕೊನಿಶಿರವರು ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ ಕಂಟ್ರಿ ಡೈರೆಕ್ಟರ್ ಆಫ್ ಇಂಡಿಯಾ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್.
ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಬಿ 2020 ಸೆಪ್ಟೆಂಬರ್ 14ರಂದು ಟೇಕೋ ಕೊನಿಶಿ ಅವರನ್ನು ಭಾರತದ ಕಂಟ್ರಿ ಡೈರೆಕ್ಟರ್ ಆಗಿ ನೇಮಕ ಮಾಡಿರೋದಾಗಿ ಘೋಷಣೆ ಮಾಡಿದೆ. ಇನ್ನು ಟೇಕೋ ಕೊನಿಶಿರವರು ಕೆನಿಚಿ ಯೋಕೋಯಾಮರವರ ನಂತರ ಈ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚಿನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವರದಿ ಪ್ರಕಾರ ಕೌಂಟ್ಡೌನ್ ಟು 2023 ಯಾವ ರೋಗ ವರ್ಷಕ್ಕೆ ಸುಮಾರು 500,000 ಸಾವುಗಳಿಗೆ ಕಾರಣವಾಗಬಹುದು ಅಂತ ಅಂದಾಜು ಮಾಡಲಾಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಪರಿಧಮನೀಯ ಹೃದಯ ಕಾಯಿಲೆ ಅಂತ, ಕರೋನರಿ ಹಾರ್ಟ್ ಡಿಸೀಸ್ ಅಂತ. ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇತ್ತೀಚೆಗೆ ಕೌಂಟ್ಡೌನ್ ಟು 2023 ಜಾಗತಿಕ ಟ್ರಾನ್ಸ್ ಫ್ಯಾಟ್ ಎಲಿಮಿನೇಷನ್ 2020 ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವರದಿಯನ್ನು ಬಿಡುಗಡೆ ಮಾಡಿದೆ. ವರದಿಯ ಪ್ರಕಾರ 100ಕ್ಕೂ ಹೆಚ್ಚು ದೇಶಗಳು ತಮ್ಮ ಆಹಾರ ಸರಬರಾಜಿನಿಂದಾಗಿ ಹಾನಿಕಾರಕ ವಸ್ತುಗಳನ್ನು ತೆಗೆದುಹಾಕಲು ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಕೊಬ್ಬಿನ ಸೇವನೆಯಿಂದಾಗಿ ಈ ಪರಿಧಮನೀಯ ಹೃದಯ ಕಾಯಿಲೆಯಿಂದ ವರ್ಷಕ್ಕೆ 500,000 ಸಾವುಗಳು ಸಂಭವಿಸುತ್ತವೆ ಅಂತ ಅಂದಾಜನ್ನು ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಶಿಕ್ಷಣ ಸಚಿವಾಲಯ ಯಾವ ಉಪಕ್ರಮದ ಅಡಿಯಲ್ಲಿ 21ನೇ ಶತಮಾನದಲ್ಲಿ ಶಾಲಾ ಶಿಕ್ಷಣ ಕುರಿತು ಸಮಾವೇಶವನ್ನು ಆಯೋಜನೆ ಮಾಡಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಶಿಕ್ಷಣ ಪರ್ವ ಅಂತೇಳಿ. ಭಾರತದ ಪ್ರಧಾನಿ ನರೇಂದ್ರ ಮೋದಿರವರು 21ನೇ ಶತಮಾನದಲ್ಲಿ ಶಾಲಾ ಶಿಕ್ಷಣ ಕುರಿತ ಸಮಾವೇಶವನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ದೇಶಿಸಿ ಮಾತನಾಡಿದರು. ಶಿಕ್ಷಣ ಪರ್ವ ಉಪಕ್ರಮದ ಅಂಗವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಹಿನ್ನೆಲೆಯಲ್ಲಿ ಈ ವಿಡಿಯೋ ಸಮ್ಮೇಳನ ನಡೆಯಿತು. ಇನ್ನು 2020ರ ವೇಳೆಗೆ ಶಾಲಾ ವಿದ್ಯಾರ್ಥಿಗಳು ಹೊಸ ಪಠ್ಯಕ್ರಮದ ಚೌಕಟ್ಟನ್ನು ಹೊಂದಿರ್ತಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿರವರು ಇದೇ ಸಂದರ್ಭದಲ್ಲಿ ಹೇಳಿದರು. ಮುಂದಿನ ಪ್ರಶ್ನೆ, ಆತ್ಮಹತ್ಯೆಯನ್ನು ತಡೆಗಟ್ಟಲಿಕ್ಕೆ ಯಾವ ಸಾಮಾಜಿಕ ಮಾಧ್ಯಮ ವೇದಿಕೆ ದೇರ್ ಈಸ್ ಹೆಲ್ಪ್ ಎಂಬ ಹುಡುಕಾಟ ಪ್ರಾಂಪ್ಟನ್ನು ಪ್ರಾರಂಭ ಮಾಡಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಟ್ವಿಟರ್. ಸಾಮಾಜಿಕ ಮಾಧ್ಯಮದ ಪ್ರಮುಖವಾದಂಥ ಟ್ವಿಟರ್ ಇಂಡಿಯಾ ಇತ್ತೀಚೆಗೆ ಮಾನಸಿಕ ಆರೋಗ್ಯ ಮತ್ತು ಆತ್ಮಹತ್ಯೆ ತಡೆಗಟ್ಟುವಿಕೆಗಾಗಿ ಸಂಪನ್ಮೂಲಗಳಿಗಾಗಿ ಮೀಸಲಾದಂಥ ಹುಡುಕಾಟ ಪ್ರಾಂಪ್ಟನ್ನು ಪ್ರಾರಂಭ ಮಾಡಿದೆ. ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದಂದು ಈ ಉಪಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋಸೈನ್ಸಸ್ ಅಂದರೆ ನಿಮ್ಹಾನ್ ಸಹಯೋಗದೊಂದಿಗೆ ಹ್ಯಾಶ್ಟ್ಯಾಗ್ ದರ್ ಈಸ್ ಎ ಹೆಲ್ಪ್ ಎಂಬ ಹುಡುಕಾಟದ ಪ್ರಾಂಪ್ಟನ್ನು ಪ್ರಾರಂಭ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಗಡಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಯಾವ ನೆರೆಯ ರಾಷ್ಟ್ರದೊಂದಿಗೆ 5 ಅಂಶಗಳ ಯೋಜನೆಗೆ ಭಾರತ ಒಪ್ಪಿಕೊಂಡಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಚೀನಾ ದೇಶ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ವಾಸ್ತವ ನಿಯಂತ್ರಣ ರೇಖೆಯ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಭಾರತ ಮತ್ತು ಚೀನಾ ಇತ್ತೀಚೆಗೆ 5 ಅಂಶಗಳಿಗೆ ಒಪ್ಪಿಗೆಯನ್ನು ನೀಡಿವೆ. ಮಾಸ್ಕೋದಲ್ಲಿ ನಡೀತಾ ಇರತಕ್ಕಂಥ ಶಾಂಘೈ ಸಹಕಾರ ಸಂಸ್ಥೆ SCO ಸಭೆಯ ಬದಿಯ ಜೊತೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಹಾಗೆ ಮತ್ತು ಅವರ ಚೀನಾದ ಪ್ರತಿಸ್ಪರ್ಧಿ ವಾಂಗಿಯ ಕಾರ್ಯತಂತ್ರದ ಮಾತುಕತೆಗಳನ್ನು ನಡೆಸಿದರು. ಇದು ಸೈನ್ಯವನ್ನು ವಾಪಸ್ ಕರೆಸಿಕೊಳ್ಳೋದು ಮತ್ತು ಉದ್ವಿಗ್ನತೆಯನ್ನು ಕಡಿಮೆ ಮಾಡೋದ್ರ ಬಗ್ಗೆ ಕೇಂದ್ರೀಕರಿಸಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ COVID-19 ಲಸಿಕೆಯ ಅಭ್ಯರ್ಥಿ ಪ್ರಯೋಗಗಳನ್ನು ಯಾವ ಸಂಸ್ಥೆ ನಿಲ್ಲಿಸಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ. ಪುಣೆ ಮೂಲದ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ COVID-19 ಲಸಿಕೆಯ ಅಭ್ಯರ್ಥಿ ಕ್ಲಿನಿಕಲ್ ಪ್ರಯೋಗವನ್ನು ನಿಲ್ಲಿಸಿದೆ. ಇನ್ನು ಲಸಿಕೆಯನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಜನರ್ ಸಂಸ್ಥೆ ಮತ್ತು ಆಸ್ಟ್ರಾಜೆನಿಕಾ ಅಭಿವೃದ್ಧಿಪಡಿಸ್ತಾ ಇದೆ. ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ನೋಟಿಸ್ ನೀಡಿದ ನಂತರ ಸೀರಮ್ ಇನ್ಸ್ಟಿಟ್ಯೂಟ್ ವಿಚಾರಣೆಯನ್ನು ನಿಲ್ಲಿಸಿದೆ. ಇನ್ನು UKಯಲ್ಲಿ ಲಸಿಕೆಯನ್ನು ಸ್ವೀಕಾರ ಮಾಡುವವರಲ್ಲಿ ಒಬ್ಬರು ಪ್ರತಿಕೂಲ ಲಕ್ಷಣಗಳನ್ನು ತೋರಿಸಿದ ನಂತರ COVID-19 ಲಸಿಕೆಯ ಪ್ರಯೋಗವನ್ನು ಜಾಗತಿಕವಾಗಿ ನಿಲ್ಲಿಸಲಾಯಿತು. ಮುಂದಿನ ಪ್ರಶ್ನೆ, ಹೊಸ ಪರಂಪರೆಯ ಪ್ರವಾಸೋದ್ಯಮ ನೀತಿ ನ್ಯೂ ಹೆರಿಟೇಜ್ ಟೂರಿಸಂ ಪಾಲಿಸಿಯೊಂದಿಗೆ ಯಾವ ರಾಜ್ಯ ಹೊರತಂದಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಗುಜರಾತ್ ರಾಜ್ಯ. ಗುಜರಾತ್ ಸರ್ಕಾರ ರಾಜ್ಯದ ಮೊದಲ ಪರಂಪರೆ ಪ್ರವಾಸೋದ್ಯಮ ನೀತಿಯನ್ನು ಪ್ರಕಟ ಮಾಡಿದೆ. ಪಾರಂಪರಿಕ ಹೋಟೆಲ್ಗಳು, ಪಾರಂಪರಿಕ ವಸ್ತು ಸಂಗ್ರಹಾಲಯ, ಪಾರಂಪರಿಕ ತಾಣಕೂಟ, ಸಭಾಂಗಣಗಳು, ಪಾರಂಪರಿಕ ರೆಸ್ಟೋರೆಂಟ್ ಮುಂತಾದ ಪಾರಂಪರಿಕ ಅರಮನೆ ಹಾಗೆ ಕೋಟೆಯಂಥ ಐತಿಹಾಸಿಕ ಕಟ್ಟಡಗಳನ್ನು ಅಂದರೆ 1955ರ ಪೂರ್ವದಲ್ಲಿದ್ದಂಥ ಐತಿಹಾಸಿಕ ಕಟ್ಟಡಗಳನ್ನು ಬಳಸಲಿಕ್ಕೆ ಈ ನೀತಿ ಅನುಮತಿಯನ್ನು ನೀಡುತ್ತೆ. ಇನ್ನು ಈ ನೀತಿ ಅಡಿಯಲ್ಲಿ ರಾಜ್ಯ ಸರ್ಕಾರ ಈ ಪಾರಂಪರಿಕ ರಚನೆಗಳ ಕಟ್ಟಡಗಳ ನವೀಕರಣಕ್ಕಾಗಿ 5-10 ಕೋಟಿಯನ್ನು ಮೀಸಲು ಇಡಲಿದೆ. ಇನ್ನು ಸ್ನೇಹಿತರೆ, ಇವತ್ತಿನ ರಸಪ್ರಶ್ನೆ ಮೊದಲನೇ ಪ್ರಶ್ನೆ, 2020ರ US Open ಟೆನಿಸ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಂಥ ಆಟಗಾರ್ತಿ ನವಾಮಿ ಒಸಾಕಾ ಇವರು ಯಾವ ದೇಶದವರು ಅಂತ ಹೇಳಬೇಕು. ಇನ್ನು ಎರಡನೇ ಪ್ರಶ್ನೆ, ಅದೇ ರೀತಿ 2020ರ US Open ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ಆಟಗಾರ ಡೊಮಿನಿಕ್ ಥೀಮ್ರವರು ಯಾವ ದೇಶದವರು ಅಂತ. ಸ್ನೇಹಿತರೆ, ಎರಡು ಪ್ರಶ್ನೆಗಳಿಗೆ ಉತ್ತರಗಳಿಗೆ ಕಾಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ
ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.